ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿ. ಓದುತ್ತಿರುವವರು ಕೆ ಎಲ್ ಗೋಪಾಲಕೃಷ್ಣ. ಶ್ರೀ ಶಾಲ್ಯವಾಹನ ಶಕ 1943 ಶಾರ್ವರಿ ಸಂವತ್ಸರದ ಆಷಾಢ ಬಹುಳ ಅಷ್ಟಮಿ ದಿನವಾದ ಸೋಮವಾರ 13/7/2020 ಮಳೆ ನಕ್ಷತ್ರ ಪುನರ್ವಸು. ಈಗ ಸುದ್ದಿಯ ಮುಖ್ಯಾಂಶಗಳು. ಲಾಕ್ಡೌನ್ ಸಂಪೂರ್ಣ ಬಂದ್. ಪಟ್ಟಣದ ಹಾಪ್ಕಾಮ್ಸ್ ಮಳಿಗೆಯಲ್ಲಿ ಗ್ರಾಹಕರ ಹಿತದೃಷ್ಟಿಯಿಂದ ಸ್ಯಾನಿಟೈಸರ್ ಹಾಗೂ ಥರ್ಮಲ್ ಸ್ಕ್ಯಾನಿಂಗ್. ತಾಲೂಕಿನಲ್ಲಿ 2 ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆ. ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ. ಈಗ ಸುದ್ದಿಗಳ ವಿವರ. ರಾಜ್ಯ ಸರ್ಕಾರ ಕರೆ ನೀಡಿದ್ದ ಲಾಕ್ಡೌನ್ಗೆ ಶೃಂಗೇರಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಭಾನುವಾರ ಸಾಮಾನ್ಯ ಜನಜೀವನ ಸ್ತಬ್ಧಗೊಂಡಿದ್ದು ಪಟ್ಟಣದಲ್ಲಿ ವಾಹನ ಸಂಚಾರ ವಿರಳವಾಗಿತ್ತು. ಅಂಗಡಿ ಹೋಟೆಲ್ಗಳು ಮುಚ್ಚಿದ್ದು ಔಷಧಿ ಅಂಗಡಿ ತರಕಾರಿ ಅಂಗಡಿ ತೆರೆದಿದ್ದರೂ ವ್ಯಾಪಾರ ವಹಿವಾಟು ಕುಸಿದಿತ್ತು. ಗ್ರಾಮೀಣ ಜನರು ಪಟ್ಟಣದತ್ತ ಬರದಿರುವುದರಿಂದ ಸಂಚಾರ ತೀವ್ರ ಕುಸಿತವಾಗಿತ್ತು. ಪಟ್ಟಣದ ಹಾಪ್ಕಾಮ್ಸ್ ಮಳಿಗೆಯಲ್ಲಿ ಗ್ರಾಹಕರ ಹಿತದೃಷ್ಟಿಯಿಂದ ಸ್ಯಾನಿಟೈಸರ್ ಹಾಗೂ ಥರ್ಮಲ್ ಸ್ಕ್ಯಾನಿಂಗ್ ಅಳವಡಿಸಲಾಗಿದೆ. ಶನಿವಾರದಿಂದ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಈ ಸೇವೆ ನೀಡಲಾಗುತ್ತಿದ್ದು, ಗ್ರಾಹಕರು ತರಕಾರಿ ಕೊಳ್ಳುವ ಮೊದಲು ಸ್ಯಾನಿಟೈಸರ್ ಬಳಸಿ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿದ ನಂತರವೇ ವ್ಯಾಪಾರ ನಡೆಸಲು ಅವಕಾಶ ನೀಡಲಾಗುತ್ತಿದೆ. ತಾಲೂಕಿನಲ್ಲಿ 2 ಕೊರೋನಾ ಪಾಸಿಟಿವ್ ಪ್ರಕರಣ ಭಾನುವಾರ ದೃಢಪಟ್ಟಿದೆ. ವಿದ್ಯಾರಣ್ಯಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಬ್ಬಾರ್ಗದ್ದೆಯ ವ್ಯಕ್ತಿ ಬೆಂಗಳೂರಿನಿಂದ ಆಗಮಿಸಿದ್ದು ಇದೀಗ ಪಾಸಿಟಿವ್ ಬಂದಿದೆ. ಹೆಬ್ಬಾರ್ಗದ್ದೆಯಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಇನ್ನೊಂದು ಪ್ರಕರಣದಲ್ಲಿ ಕಾಂಚೀನಗರದಿಂದ ವರದಿಯಾಗಿದ್ದು ಶಿವಮೊಗ್ಗಕ್ಕೆ ತೆರಳಿದ್ದ ವ್ಯಕ್ತಿಗೆ ಪಾಸಿಟಿವ್ ವರದಿ ಬಂದಿದೆ. ಕಾಂಚೀನಗರದಲ್ಲೂ ಸೀಲ್ ಡೌನ್ ಮಾಡಲಾಗಿದ್ದು ಇಬ್ಬರನ್ನು ಚಿಕ್ಕಮಗಳೂರಿನ ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಪಟ್ಟಣ ಪಂಚಾಯಿತಿಯಿಂದ ಕಳೆದ 5 ದಿನದಿಂದ ನೀರು ಪೂರೈಕೆಯನ್ನು ಸ್ಥಗಿತಗೊಳಿಸಲಾಗಿದ್ದು ಕುಡಿಯುವ ನೀರಿಗಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಕುಡಿಯುವ ನೀರು ಪೂರೈಸುವ ಮೋಟಾರ್ ಹಾಳಾಗಿರುವುದೇ ಇದಕ್ಕೆ ಕಾರಣ ಎಂದು ತಿಳಿಸಲಾಗಿದ್ದು, ಬದಲಿ ವ್ಯವಸ್ಥೆಯನ್ನು ಕಲ್ಪಿಸದೆ ನೀರು ಪೂರೈಕೆ ಸ್ಥಗಿತಗೊಳಿಸಿರುವುದನ್ನು ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನದಿಂದ ಮಳೆಯೂ ಇಲ್ಲದಿರುವುದರಿಂದ ದಿನನಿತ್ಯ ಉಪಯೋಗಕ್ಕೆ ಅಗತ್ಯವಿರುವ ನೀರು ಪೂರೈಕೆ ದೊರಕದೆ ಪಟ್ಟಣ ಜನತೆ ಪರದಾಡುತ್ತಿದ್ದಾರೆ. 2 ಮೋಟಾರ್ ಇದ್ದು ಇದೀಗ 2 ಹಾಳಾಗಿದೆ ಎಂದು ಹೇಳಲಾಗಿದೆ. ಕುಡಿಯುವ ನೀರಿಗಾಗಿ ಮೋಟಾರನ್ನು ಸುಸ್ಥಿತಿಯಲ್ಲಿ ಇಡಬೇಕಾದ ಪಟ್ಟಣ ಪಂಚಾಯಿತಿ ಇದೀಗ ನಾಗರಿಕರಿಗೆ ನೀರು ಪೂರೈಸದೆ ಹೈರಾಣಾಗಿಸಿದೆ. ಅನೇಕ ಮನೆಗಳಿಗೆ ಹತ್ತಿರದಲ್ಲಿ ಬಾವಿ ಸೌಲಭ್ಯವೂ ಇಲ್ಲವಾಗಿದ್ದು, ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿಗಳು ಈ ಬಗ್ಗೆ ತುರ್ತಾಗಿ ಗಮನಹರಿಸಿ ಮುಂದಿನ ದಿನದಲ್ಲಿ ಇಂತಹ ತೊಂದರೆ ಆಗದಂತೆ 2 ಮೋಟಾರ್ಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕೆಂದು ಆದೇಶಿಸಬೇಕಾಗಿದೆ. ಕೃಷಿ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನದ ರೂಪದಲ್ಲಿ ಬಿತ್ತನೆ ಬೀಜ, IET, ತುಂಗಾ ಮತ್ತು ಬಾಂಗ್ಲಾ ರೈಸ್ ದೊರಕುತ್ತಿದೆ. ಶೇಕಡ 50% ಸಹಾಯಧನ ನೀಡಲಾಗುತ್ತಿದ್ದು, ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಇದಲ್ಲದೆ ಟ್ರೈಕೋಡರ್ಮ, ಸುಣ್ಣ, ಎರೆಹುಳ ಗೊಬ್ಬರ, PSP ಮೈಕ್ರೋನ್ಯೂಟ್ರಿಯಂಟ್, ಸಿಂಗಲ್ ಸ್ಪ್ರೇಯರ್, ಸಬ್ಬಲ್, ಪಿಕಾಸಿ, ಹಾರೆ, ಬುಟ್ಟಿ, ಡ್ರಮ್ ಸೀಡರ್, ಕೋನವೀಡರ್ ಸಹ ಲಭ್ಯವಿದೆ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಚಿನ್ ಹೆಗಡೆ ತಿಳಿಸಿದ್ದಾರೆ. ಶೃಂಗೇರಿಯಲ್ಲಿ ಎಂಬ್ರಾಯ್ಡರಿ ತರಬೇತಿಯನ್ನು ಆಯೋಜಿಸಲಾಗುತ್ತಿದ್ದು, ಆಸಕ್ತರು ತರಬೇತಿ ಪಡೆದು ಸ್ವ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ. ಪಟ್ಟಣದಲ್ಲಿ ನಡೆಯುವ ತರಬೇತಿಗೆ ಸೇರಬಯಸುವವರು ತಮ್ಮ ಹೆಸರನ್ನು 9483586090 ಈ ಮೊಬೈಲ್ ನಂಬರಿಗೆ ಸಂಪರ್ಕಿಸಲು ಕೋರಲಾಗಿದೆ. ವೆರಿಕೋಸ್ ವೈನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದದಲ್ಲಿ ಪರಿಹಾರವಿದೆ ಎಂದು ಡಾಕ್ಟರ್ MV ಉರಾಳ್ ತಿಳಿಸಿದ್ದಾರೆ. ಈ ಬಗ್ಗೆ ತಿಳಿಸಿರುವ ಅವರು, ಈ ರೋಗವು ಆರಂಭದಲ್ಲಿ ಕಾಲಿನ ಸೆಳೆತ, ಕಾಲು ಭಾರವಾದಂತೆ ಮತ್ತಿತರ ಕಾಯಿಲೆ ಲಕ್ಷಣಗಳು ಕಂಡುಬರುತ್ತವೆ. ಈ ಕಾಯಿಲೆಗೆ ಸೂಕ್ತ ಔಷಧಿ ಪರಿಹಾರ ಲಭ್ಯವಿಲ್ಲದಿದ್ದರೂ ಆಯುರ್ವೇದಿಕ್ ಔಷಧಿಯನ್ನು ತಯಾರಿಸಲಾಗಿದ್ದು, ಹೆಚ್ಚಿನ ಮಾಹಿತಿಯನ್ನು 8108105370042ಗೆ ಸಂಪರ್ಕಿಸಬಹುದೆಂದು ತಿಳಿಸಿದ್ದಾರೆ. ಇದೀಗ ಹವಾಮಾನ ವರದಿ. ತಾಲೂಕಿನಲ್ಲಿ ಭಾನುವಾರವು ಮುಂಗಾರು ದುರ್ಬಲವಾಗಿದ್ದು, ಒಂದೆರಡು ಬಾರಿ ಹನಿ ಮಳೆಯಾಗಿದ್ದು ಬಿಟ್ಟರೆ ಉಳಿದಂತೆ ಬಿಸಿಲಿನ ವಾತಾವರಣವಿತ್ತು. ಶೃಂಗೇರಿ ನ್ಯೂಸ್
ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲೂ ಲಭ್ಯವಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ, ಸಹಕಾರ ಕೆ ವಿ ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯ್ ಕುಮಾರ್. ಈಗ ಜಾಹೀರಾತು. ರಾಜ್ಯದಲ್ಲಿ ಅತಿ ಹೆಚ್ಚು ಓದುಗರನ್ನು ಹೊಂದಿರುವ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಓದಿ, ಪ್ರೋತ್ಸಾಹಿಸಿ. ಉತ್ತಮವಾದ ಹಲಸಿನಕಾಯಿ ಹಪ್ಪಳ ಲಭ್ಯ. ಸಂಪರ್ಕಿಸಿ 9481954548. ವಿವಿಧ ರೀತಿಯ ತೋಟಗಾರಿಕೆ ಗಿಡ ಹಣ್ಣಿನ ಗಿಡಗಳಿಗಾಗಿ ಸಂಪರ್ಕಿಸಿ 9448699942888. ಪ್ರತಿಕ್ರಿಯೆ ನೀಡುವವರು 9448483831ಗೆ ವ್ಯಾಟ್ಸಪ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ.